ವಿಜೇಂದ್ರ ಕುಂಕುಮ ಅಳಿಸ್ಕೋತಾ ಇರೋದು ವಿಡಿಯೋ ವೈರಲ್ ಆಗಿದೆ ಅಂತ ಹೇಳ್ತಿದ್ದೀರಿ. ಯಾವುದೇ ನೀತಿ ನಿಯಮ ಇಲ್ಲದೇನೆ ಕಾಂಗ್ರೆಸ್ನವ್ರ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಅಪ್ಪ ಅಪ್ಪ ಮಕ್ಕಳು 60,000 ರಿಂದ 10,000ಕ್ಕೆ ಇಳಿದು ಅವ್ರ ನೈತಿಕತೆ ಪ್ರಶ್ನೆನೇ ಇಲ್ಲ. ಕುಂಕುಮ ಯಾವಾಗಾರು ಹಚ್ಕೋತಾರೆ, ಯಾವಾಗಾರು ತೆಗಿತಾರೆ. ಅವರಪ್ಪ ಕೆ ಜಿ ಪಿಗೆ ಹೋಗಿದ್ದರು. ಆಗ ಕೆ ಜಿ ಪಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಟಿಪ್ಪು ಸುಲ್ತಾನನ ಜಯಂತಿನಲ್ಲಿ ಮುಸಲ್ಮಾನರ ಕ್ಯಾಪ್ ಹಾಕ್ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ. ಆವಾಗಲೂ ಹೇಳಿದ್ರು ಎಲ್ಲರ ಜೊತೆಗೆ ನಾವು ಎಲ್ಲ ಧರ್ಮದವ್ರ ಜೊತೆಗೆ ಬೆರಿಬೇಕು ಅಂತ. ಎಲ್ಲರ ಜೊತೆಗೆ ಬೆರ್ರಿ ಬೆರೀರಿ, ನಾನು ಬೇಡನಲ್ಲ. ಹಣೆ ಹಾಕ್ಕೊಂಡಿರುತ್ತೆ, ಕುಂಕುಮ ಯಾಕೆ ಕಳಿಸ್ಕೊತೀರಿ? ಹಿಂದೂ ಧರ್ಮ ಬೇಡವಾ? ನಾನು ವಿಜೇಂದ್ರಂಗೂ ಕೇಳ್ತೇನೆ ಇದೇ ಮಾತನ್ನು, ಗೀತಾ ಶಿವರಾಜ್ಕುಮಾರ್ಗೂ ಮತ್ತು ಶಿವರಾಜ್ಕುಮಾರ್ಗೂ ಕೇಳ್ತೇನೆ. ಅವ್ರಿಗೂ ಕೂಡ ಕುಂಕುಮ ಹಚ್ಚಿದ್ದನ್ನು, ಅಳಿಸಿದ್ದನ್ನು, ವೈರಲ್ ಆಗಿರೋದನ್ನು ನಾನು ಕಂಡಿದ್ದೀನಿ. ಹಾಗಾಗಿ ವಿಜೇಂದ್ರ ಇರ್ಬೋದು, ಅದೇ ರೀತಿ ಗೀತಾ ಶಿವರಾಜ್ಕುಮಾರ್ ಇರ್ಬೋದು, ಶಿವರಾಜ್ಕುಮಾರ್ ಇರ್ಬೋದು, ಎಲ್ಲರೂ ಕೂಡ ಹಿಂದೂ ಸಮಾಜದ ಕ್ಷಮೆ ಕೇಳಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭವನ್ನು ಮಾಡ್ತೇನೆ. ಇಲ್ಲ, 3 ಚಿಹ್ನೆ ಆಯ್ಕೆ ಮಾಡೋದಕ್ಕೆ ಅವರು ಅವಕಾಶ ಕೊಡ್ತಾರೆ. ಅಲ್ಲೇನೋ ಒಂದಿಷ್ಟು ಪ್ರೋಸೆಸ್ ಇದೆ, ನ್ಯಾಷನಲ್ ಪಾರ್ಟಿಗೆ ಒಂದಿಷ್ಟು, ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿಗೆ ಇಂತಿಂಥದ್ದು ಆಗಲೇಬೇಕು ಅಂತ ಆರ್ಡರ್ ಪ್ರಿಫರೆನ್ಸ್ ಮಾಡ್ಕೊತ ಬಂದಿದ್ದಾರೆ. ನಾನು 3 ಚಿಹ್ನೆ ಕೊಟ್ಟಿದ್ದೆ, ಆ 3 ಚಿಹ್ನೆಲ್ಲ ಒಂದು ಚಿಹ್ನೆ